ಎರೆಹುಳ ನೋಡಿ ಹಂಗೈತಿ ಇಲ್ಲಿ ಗೊಬ್ಬರ ಏನ್ಕೆ ನೋಡು ಅಮ್ಮ ಭಯ ಆಗತ್ತೆ ಕೈಯಾಗೆ ಇಟ್ಕತ್ತೀಯ ನೀನು ನನ್ನ ಮಗಳಿಗೆ ಸೆಲೆಕ್ಷನ್ ಅಲ್ವಾ ಅದಕ್ಕೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಾದರೆ ಮರೀದೆ ಫಾಲೋ ಮಾಡಿ. ಇವತ್ತು ಹೊಲ್ದ ಹತ್ರ ನಾನು ಒಬ್ಬನೇ ಬಂದಿಲ್ಲ, ನನ್ನ ಜೊತೆ ನೋಡಿರಿ ಅಮ್ಮ ಮಗಳು ಬಂದಿದ್ದಾರೆ. ನೋಡ್ರಿ ಅಮ್ಮ ಮಗಳು ಗುಲಾಬಿ ಗಿಡ ಮನೆ ತಂದಿದ್ವಲ್ಲ ಆ ಗಿಡ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ತೋಟದಲ್ಲಿ ಎಲ್ಲಾದರೂ ಒಂದು ಕಡೆ ನೆಡಬೇಕು ಅಂತ. ಹಂಗೆ ನಡಿ ಅಲ್ಲಿ ಅರಿಗ್ನಾಗ ತೋಟದ ಅರಿಗ್ನಾಗ ಇಕ್ಕನ ಈ ಅಡಕೆ ಸಸಿ ನೋಡಿಲ್ಲಿ. ಇವನ್ನೆಲ್ಲ ಇವನ್ ತರ್ಬೇಕು, ಪೇಪರ್ ಏನೋ ತಂದು ಪಾಕೆಟ್ ಮಾಡ್ತಾರಲ್ಲ ಆ ಥರ ಪಾಕೆಟ್ ಮಾಡಿರ್ಬೇಕು. ನಡಿ ಮಗಳೇ ಹುಷಾರಮ್ಮ, ಮುಂದೆ ಮುಂದೆ ಹೋಗ್ಬೇಡ ಅಮ್ಮನ ಜೊತೆ ಹೋಗು. ಹಾಂ ಅಲ್ಲಿಟ್ಟಿರಿ, ಇದನ್ನ ತಗೋತೀನಿ, ಅದು ಗುಂಡಿ ತೆಗಿಬೇಕಲ್ಲ ಇಲ್ಲಿಟ್ಟಿರಿ, ಗುಂಡಿ ತೆಗಿಬೇಕಲ್ಲ ಇಲ್ಲ ಅರಿಗ್ನಾಗ ನೀಡ ತೋಟದ ಅರಿಗ್ನಾಗೆ. ಹ್ಞೂ ಮೇಡಮ್ ಬರ್ರಿ ಇಲ್ರಿ ಈ ಕಡೆ ತಿರುಗ್ರಿ ನೋಡ್ರಿ. ನಮ್ಮ ಶ್ರೀಮತಿ ಅವರು ನಿನ್ನೆ ತೋರಿಸೋದು ಅಲ್ಲ ಬ್ಲಾಗಲ್ಲಿ, ಆ ಓಲೆ ಇಟ್ಕೊಂಡಿದ್ದಾರೆ ಫ್ಯಾನ್ಸಿ ಓಲೆ, ಚೆನ್ನಾಗಿ ಕಾಣ್ತಾ ಇದೆ. ನೀನು ಥ್ಯಾಂಕ್ಸ್ ಹೇಳ್ತೀಯಾ, ಅಮ್ಮ ಹೇಳ್ಬೇಕು ಥ್ಯಾಂಕ್ ಯು, ಅಮ್ಮನ ಪರವಾಗಿ ನೀನು ಹೇಳ್ತೀಯಾ. ಆಯಿತು ನೋಡ್ರಿ, ಎಲ್ಲೋ ಕಲರು ನಮ್ಮ ಶ್ರೀಮತಿಯವರ ಆಯ್ಕೆ, ಅದು ಎರಡೇ ಎರಡು ಹೂ ಬಿಟ್ಟಿದೆ. ನಮ್ಮ ಜಾಣೆ ಮಗಳ ಆಯ್ಕೆ ಪಿಂಕ್ ಕಲರು, ಎರಡು ಹೂವು ಅರಳು ಬಿಟ್ಟಿದೆ, ಇನ್ನೊಂದು ಮಗ್ಗ ಅರಳಿದೆ, ಇನ್ನೊಂದು ಮಗ್ಗು ಇಲ್ಲೊಂದು ಮಗ್ಗೈತೆ, ನಾಲ್ಕಿದೆ. ಅದೇ ನನ್ನ ಮಗಳಿಗೆ ಖುಷಿ ಖುಷಿಯಾಗಿ ಹೇಳ್ತಾ ಇದ್ಲು ಬೆಳಗ್ಗೆಯಿಂದ, ಮಗಳಿಗೆ ಅದೇ ಖುಷಿ, ಅಮ್ಮ ನೋಡು ನಿಂದು ಎರಡೇ ರೋಸೇ ಅಳಿರೋದು, ನನ್ನ ನೋಡು ನಾಲ್ಕು ರೋಸ್ ಅಳಿದೆ ಅಂತ ಫುಲ್ ಖುಷಿಯಾಗವಳೆ. ಪಿಂಕು ಜಾಸ್ತಿ ಹೂ ಬಿಡುತ್ತೆ. ಹೌದಾ? ಪಿಂಕು ಮತ್ತೆ ವೈಟು ಜಾಸ್ತಿ ಬಿಡುತ್ತೆ. ನಿಂಗೆ ಗೊತ್ತು? ನಂಗೆ ಗೊತ್ತು, ನಾನು ನೋಡಿದ್ದೀನಿ ಈ ಥರ ಪಿಂಕು ವೈಟ್ ಕಲರ್ ಗಿಡ ಇಟ್ಟಿರೋದೆಲ್ಲ ನೋಡಿದ್ರೆ ತುಂಬ ಹೂವು ಬಿಡುತ್ತೆ. ಹೌದಾ? ಎಲ್ಲೋ ಮತ್ತೆ ರೆಡ್ಡು ಅವೆಲ್ಲ ಸ್ವಲ್ಪ ಕಡಿಮೆ. ಹೌದಾ? ಹ್ಞೂ, ಆದರೆ ನಂಗೆ ಎಲ್ಲೋ ಇಷ್ಟ ಅಲ್ವಾ, ಅದಕ್ಕೆ ಎಲ್ಲೋ ರೋಸ್ ತಗೊಂಡೆ ನಾನು. ಗಿಡ ನೆಡೋದಕ್ಕೆ ಗುಂಡಿ ತೆಗೆದಿಟ್ಟಿದ್ದೀನಿ. ನಮ್ಮ ಜಾಣೆ ಮಗಳನ್ನು ಕಾಯ್ತಾಳು, ಹೂವು ಕೀಳ್ಬಾರ್ದಮ್ಮ ಅದರಲ್ಲಿ. ಹ್ಞೂ ಮುಟ್ಟು ಏನಾಗಲ್ಲ, ಕೀಳ್ಬಾರ್ದು, ಸಾಫ್ಟಾಗಿ ಇರೋದು ರೋಸ್ ಯಾವಾಗಲೂ. ಚಪ್ಪಲಿ ಬಿಟ್ಬಿಡು, ಚಪ್ಪಲಿ ಬಿಟ್ಟು ಗಿಡ ಇಡ್ಬೇಕೇನೆ ಅದು, ಅಲ್ಲಿ ಬಿಡು. ಮುಳ್ಳಿರ್ತ ಹುಷಾರು ಮಣ್ಣು ಕೊಬ್ಬರಿ, ನಾವು ಇದೇ ಥರ ಪಾಕೆಟ್ ಮಾಡ್ಬೇಕು. ಅಡಿಕೆ ಗಿಡ ಐತಿ, ಅಡಿಕೆ ಗಿಡಗಳವಲ್ಲ ಇರು, ಹಂಗೆ ಕುಂಡಿಲಿಡು. ಎಲ್ಲಿ ಅಪ್ಪ ಮಗಳು ಗಿಡ ನೆಟ್ಬಿಟ್ರು? ಅಪ್ಪ ಮಗಳಲ್ಲ ನನ್ನ ಮಗಳು. ಹೌದಾ? ಪಿಂಕ್ ಕಲರ್ ಅವರ ಫೇವ್ರೇಟ್. ಅದಕ್ಕೆ ಮಣ್ಣು ನನ್ನೆಲ್ಲ ಹಿಂಗೆ ಇದಕ್ಕೆ ಗೊಬ್ಬರ ಏನು ಹಾಕ್ಲೇ ಇಲ್ಲ, ಸಗಣಿ ಎಲ್ಲ. ಹೌದಾ? ನಾನು ಸಗಣಿ ಎಲ್ಲ ಹಾಕ್ಬಿಟ್ಟು ಇಡ್ತೀಯ ಅನ್ಕೊಂಡೆ. ಇಲ್ಲೇ ಹೇಳು ಮಗ್ಳೆ, ನಾನು ನೀನಿಬ್ರು ನೆಡೋಣ. ಸ್ವಲ್ಪ ಪಾಚಿ ಮಾಡಿರ್ತೀನಿ ಇದಕ್ಕೆ ನೀರು ಒಯ್ಯೋದಕ್ಕೆ ಅಂತ. ಇವಾಗ ಎರೆಹುಳ ನೋಡಿ ಹಂಗೈತಿ ಇಲ್ಲಿ, ಗೊಬ್ಬರ ಏನ್ಕೆ ನೋಡು ಅಮ್ಮ ಭಯ ಆಗತ್ತೆ ಕೈಯಾಗೆ ಇಟ್ಕತ್ತೀಯ ನೀನು. ಎಲ್ಲ ಇದರಲ್ಲೇ ಗೊಬ್ಬರ ಮಸ್ತಾಗಿ ಸತ್ವಾಗೈತಿದ್ನಲ್ಲ ನೋಡಿ, ಇಲ್ಲಿ ಹೆಸರು ಅಂದ್ರೆ ಹೇಳು ಬಾ ಇಲ್ಲಿ ನೋಡು ನೋಡು ಎರೆಹುಳ. ಓ ಸೂಪರ್, ಇಲ್ಲಿ ನೋಡಿ ಇನ್ನೊಂದು ಎರೆಹುಳ. ಎರೆಹುಳನೇ ಅಲ್ವಾ ಸತ್ವ ಗಿಡಗಳಿಗೆ? ಇಲ್ಲಿ ನೋಡಿ ಇಲ್ಲೊಂದು ಎರೆಹುಳ ಐತೆ ನೋಡು. ಮತ್ತೆ ಬಿಡು ಜಾಣೆ ಗಿಡ, ಗೊಬ್ಬರ ಗೊಬ್ಬರನೇ ಹಾಕೋದು ಬೇಡ ಏನು ಬೇಡ. ಇಷ್ಟೊಂದು ಎರೆಹುಳ, ಇಲ್ಲೊಂದು ಎರೆಹುಳ ಐತೆ ನೋಡು, ಬರೀ ಎರೆಹುಳನೇ ಆಗಿದ್ರು ತುಂಬ ಸತ್ವಾಗಿದ್ನಲ್ಲ. ಇದು ಗೊಬ್ಬರ ಮತ್ತೆ ಸಗಣಿ ಹಿಂಗೆ ನೋಡ್ರಿ, ಗಿಡ ನೆಟ್ಬಿಟ್ಟಿದ್ದಾರೆ ನನ್ನ ಮಗಳು ನಮ್ಮ ಮನೆಯವರು. ಇಲ್ಲಮ್ಮ ನಮ್ಮ ಜಾಣೆ ಮಗಳ ಗಿಡ. ಹೌದಾ? ಓ ಹೌದಂತೆ, ಜಾಣೆ ಮಗಳದೇ ಅಂತೆ ಗಿಡ ನೆಟ್ಬಿಟ್ಟಿದ್ದಾಳೆ, ಜಾಸ್ತಿ ಜಾಸ್ತಿ ಹೂವು ಬಿಡ್ಲಿ ನಾನು ಡೈಲಿ ಮುಟ್ಕೊಳ್ಳೋ ಥರ. ನನ್ನ ಮಗಳು ಬಲಶಾಲಿ ಶಕ್ತಿಶಾಲಿ,
ನಾನೇ ಬಿಟ್ ಬಿಡ್ತೀನಿ ಅಷ್ಟೇ. ಏಯ್ ನಿಧಾನಕ್ಕೆ ತೆಗೀರಿ, ಗಿಡ ಹೋಗ್ಬಿಡ್ತೈತೆ, ಅದು ಬೇರೆ ಹೋಗ್ಬಾರ್ದು. ಏಯ್ ಅಮ್ಮ ಮಗಳು ಗಿಡ ನೆಟ್ಬಿಟ್ರು, ಕ್ರಾಸಾಗಿಟ್ರು ಗಿಡ, ನೈಟಾಗಿಡು ಸ್ಟ್ರೈಟಾಗಿ ನೋಡು, ಅದು ಕ್ರಾಸಾಗಿಟ್ಟೆ ಚೂರು ಹಂಗೆ ನೀಟಾಗಿ, ಅದನ್ನೇ ನೀಟ್ ಮಾಡು ಅದನ್ನೇ ಹಂಗೆ. ಹ್ಮ್ ಹಂಗೆ ಹಂಗೆ ಮೊದಲು ಸಿಗ್ತ. ಹ್ಮ್ ಕ್ರಾಸಾಗಿಟ್ಟಿದ್ದೆ ಅನ್ನಿಸ್ತಿಲ್ವ ಇವಾಗ? ಹ್ಞೂ ಮಣ್ಣಾಕ್ ಬಿಡೋಗ್ಲಿ ಅದು ಮುಂದೆ ಕ್ರಾಸ್ ಹೇಳಿರಿ ಮಣ್ಣೆಲ್ಲ ನೀಟಾಗಿ. ಜನ ಮಗಳೇ ಖುಷಿನಾ? ಹಾಂ ಹಂಗೆ ಸುತ್ತ ಪಾತಿ ಮಾಡಿಬಿಟ್ರಿ ಒಂದು ಸಣ್ಣದು ನೀರು ಏನು ಇವಾಗ ದಿನ ನೀರು ಒಯ್ಯಬೇಕಾಗಿಲ್ಲ, ತೋಟಕ್ಕೆ ನೀರು ಬಿಟ್ಟಾಗ ಬರ್ತವೆ, ಇಲ್ಲ ಮಳೆಗಾಲ ಮಳೆ ಬರ್ತಾ ಇರ್ತೈತೆ. ಇದು ಇವಾಗ ನೆಟ್ಟಿದೀವಲ್ಲ ಇವತ್ತು ನೀರು ಒಯ್ಯಬೇಕು ಪಾತಿ ಮಾಡಿ. ಅದೇನಮ್ಮ ಇರು ಒಂದು ನಿಮಿಷ ಮಾಡೋಣ, ಹಂಗೆ ಪಾಜಿ ಮಾಡೋದು ಅಲ್ಲ, ಪಾಜಿ ಅಲ್ಲ ಪಾತಿ ಅಂತಾರೆ. ಹೌದಾ? ಹ್ಞೂ ಪಾಜಿ ಅಂತ ಹಳ್ಳಿ ಭಾಷೆ, ಆಡ ಭಾಷೆಯಲ್ಲಿ ಪಾಜಿ ಪಾಜಿ ಅಂತಾರೆ, ಪಾಚಿ ಅಂತಾರೆ, ಪಾಚೆನಲ್ಲ ಪಾಜಿ ಪಾಜಿ ಪಾತಿ ಅನ್ನೋದಿನ ಭಾಷೆಯಲ್ಲಿ. ಯಾವುದೋ ಒಂದು ಸಾಕಲ್ವಾ ಪಾಜಿ, ಏನೋ ಗೊತ್ತಿಲ್ಲ ಪಾಜಿನೋ ಪಾಚಿನೋ ಪಾತಿ. ಅದ್ಮಿ ಕೈಯಲ್ಲಿ ಚೆನ್ನಾಗಿ ಬುಡಕ್ ನೀರು ಮಣ್ಣು ಕೂತ್ಕೋಬೇಕು ಬುಡದಲ್ಲಿ. ಇವಾಗ ನೀರು ಹೋದ್ರೆ ಅದೆಲ್ಲ ಮಣ್ಣು ಕೆಳಕ್ಕೆ ಹೋಗ್ತದೆ ನೋಡಿ, ನೀವು ಇಷ್ಟು ಹಾಕಿದ್ರಾ ಅದೆಷ್ಟು ಕುಂಡಿ ಬೀಳುತ್ತೆ ನೋಡಿ, ಇನ್ನೂ ಒಳಕ್ಕೆ ಹೋಗ್ತೈತೆ ಮಣ್ಣೆಲ್ಲ. ಆಮೇಲೆ ಹಾಕಿರು ಅಂತ ಬಿಡು ಒಳಕ್ಕೆ ಹೋದ್ಮೇಲೆ, ಇಲ್ಲ ಅದಕ್ಕೆ ಸುತ್ತ ಗೊಬ್ಬರ ಹಾಕಿದ್ರೆ ಸರಿ ಹೋಗ್ತದೆ ಬಿಡು, ಸಗಣಿ ಹಾಕಿದ್ರೆ ಅವಾಗ. ಹ್ಞೂ ಅಲ್ಲಿ ಕರೆಂಟ್ ಬಂದಿದ್ರೆ ನೋಡೋಣ ಬಾ, ಕರೆಂಟ್ ಬಂದಿದ್ರೆ ನೀರು ತತ್ತೀನಿ ಇವ್ರಂತೆ. ಚೆನ್ನಾಗಿ ಬಿಡಮ್ಮ ಬೈಲಿ ಪಿಂಕ್ ಗಿಡದ ಹತ್ರ ಬೈಲಿ, ನಮ್ಮ ಪಿಂಕ್ ಗಿಡಕ್ಕೆ ದೃಷ್ಟಿ ಆಗಿದೆ ದೃಷ್ಟಿ ತೆಗಿ. ನನ್ನ ಮಗಳಿಗೆ ಸೆಲೆಕ್ಷನ್ ಅಲ್ವಾ ಅದಕ್ಕೆ, ಅದಕ್ಕೆ ಬರಲ್ಲ ಇವಾಗ ನಂಗೆ. ನೀನ್ ತೆಗಿ ಮಗಳೇ ನೋಡೋದ. ಅದು ನಂದಲ್ವಾ ಅದಕ್ಕೆ ದೃಷ್ಟಿ ಬಂದಿಲ್ಲ, ಅದು ನಿಂದಲ್ವಾ, ಎಲ್ಲರಿಗೂ ಇಷ್ಟ ಆಗ್ಬಿಡುತ್ತೆ ಪಿಂಕು ಅದಕ್ಕೆ. ಅದು ನಿಂದ ರೋಸ್ ಬೇರೆ ಜಾಸ್ತಿ ಬಿಟ್ಬಿಟ್ಟಿದ್ದೆ ಅದಕ್ಕೆ. ಅಯ್ಯೋ ಇನ್ನು ಎಷ್ಟು ಸರಿ ಹೇಳ್ತಾಳಪ್ಪ ಅವಳು, ಇದನ್ನೇ ಪೂರ್ತಿ ಹೇಳ್ತಾನೆ. ನಮ್ಮ ಜಾಣೆ ಮಗಳೀಗ ಅವಳ ಹೂವಿನ ಗಿಡಕ್ಕೆ ನೀರು ಹೋಯ್ತಾ ಇದ್ದಾಳೆ. ಸುತ್ತ ಹೋಯಮ್ಮ, ಹ್ಮ್ ಬಕ್ಕೊಂಡು ಹೋಗಿ, ಸುತ್ತ ಸುತ್ತ ಒಯ್ಯಿ, ಸುತ್ತ ಒಯ್ಯಬೇಕು ಹಂಗೆ. ಸಾಕು ಇವತ್ತೊಂದಿನ ಅಷ್ಟೇ ನೀರು, ನಾಳೆಯಿಂದ ಮಳೆ ಬರ್ತಿರ್ತೈತೆ, ಇಲ್ಲ ತೋಟಕ್ಕೆ ನೀರು ಬಿಟ್ಟಾಗ ಆಯ್ಕತೈತಲ್ಲ ಅದೇ ನೀರು ಹಾಕತ್ತೆ. ನೀರೇನು ಒಯ್ಬೇಕಾಗಿಲ್ಲ ಇದಕ್ಕೆ ಬಂದು ಹ್ಞೂ ಮಳೆ ಬಂದಿತ್ತಲ್ಲ ತೇವಾಯ್ತು, ಗುಂಡಿ ತೆಗೆಯೋದಕ್ಕೂ ಅದಕ್ಕೆ ಸುಲಭ ಆಗಿದ್ದು. ಚಿಮ್ಕುಸಮ್ಮ ಅಟ್ಟಿ ಮುಂದೆ ಚಿಮ್ಕುಸ್ತಲ್ಲ ಹಂಗೆ, ಇಲ್ಲ ಅಂದ್ರೆ ನನ್ನ ಮಗಳು ಈಗಲೇ ನನ್ನ ಆಡ್ಕೋತಾಳೆ, ನಿಂದು ಎರಡೇ ಎರಡು ರೋಸ್ ಬಿಡುತ್ತೆ ಅಂತ. ಚೆನ್ನಾಗಿ ಬಿಟ್ಬಿಡು, ಎಲೆ ಒಂದು ರೋಸ್ ಬಿಟ್ಬಿಡು. ಅಯ್ಯ ಇಲ್ಲಿ ನೋಡಿ, ಇಲ್ಲಿ ಯಾರ ಕೊನೆನೆ ಮುರ್ದಾಕೋರು ನುಗ್ಗೆ ಕೊನೆ. ಎಷ್ಟು ಚೆನ್ನಾಗಿತ್ತು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ನೀವು ಸೊಪ್ಪು. ಇಲ್ಲ ಇಲ್ಲ ಆ ಬ್ಲಾಗಿನ ಎಡಿಟ್ ಮಾಡಾಕಿಲ್ಲ ನಾನು, ಒಂದು ಏನೋ ಒಂದು ಸ್ಪೆಷಲ್ ಮಾಡಿದ್ದೆ ಸೊಪ್ಪೆಲ್ಲ, ಎಲ್ಲ ಸೊಪ್ಪು ಕಿತ್ಕೊಬರ ಕೇಳಿದ್ದಲ್ಲ, ಮಸಾಲ ರೊಟ್ಟಿ ಏನೋ ಮಾಡಿದ್ದಲ್ಲ ಆ ಬ್ಲಾಗಿನ ಎಡಿಟ್ ಮಾಡಾಕಿಲ್ಲ. ಅವತ್ತಿಲ್ಲಿ ಸೊಪ್ಪು ನುಗ್ಗೆ ಸೊಪ್ಪು ಕಿತ್ಕೊಬಂದಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕೊನೆ, ಹೆಂಗೆ ಯಾರೋ ಕೊನೆ ಕಿತ್ಕೊಳಕ್ಕೆ ಹೋಗಿಲ್ಲ ಮುರ್ದಾಕವ್ರೆ, ನುಗ್ಗೆ ಸೊಪ್ಪು ಕಿತ್ಕೊಳಕ್ಕೆ ಹೋಗಿ ಪಾಪಿಗಳ, ಎಷ್ಟು ಚೆನ್ನಾಗಿ ಹೂವು ಎಲ್ಲ ಆಗಿತ್ತು ಗೊತ್ತಾ, ಎಷ್ಟು ಚೆನ್ನಾಗಿ ಸೊಪ್ಪು ಬಿಟ್ಟಿತ್ತು. ಆಮೇಲೆ ಇಲ್ಲೊಂದು ತೋರಿಸ್ಬೇಕು ನನ್ನ ಮಗಳಿಗೆ, ಬೈಲಿ ಆ ಕಡೆಯಿಂದ ಬಾ, ಇಲ್ಲೇ ಹಿಂಗೆ ಬಾ ಆ ಕಡೆಯಿಂದ ಬಾ, ಕಟ್ಕೋತೀನಿ ಬಾ ಬಾ ಆ ಕಡೆಯಿಂದ ಬಾ ಹಂಗೆ ಬಾ ನೋಡಿ, ಇಲ್ಲಿ ನನ್ನ ಮಗಳಿಗೆ ಏನೋ ಒಂದು ತೋರಿಸ್ತೀನಿ ಇಲ್ಲಿ ಈ ನುಗ್ಗೆ ಗಿಡದಲ್ಲಿ, ಅದನ್ನೇ ತೋರಿಸೋಣ ಅಂತ ಬಂದಿದ್ದು. ಇದು ನೋಡಿದ್ದು ಏನಿದು? ಇದನ್ನ ನೋಡಿದೆಲ್ಲ ಇಡ್ಕೋ, ಅದೊಂಥರ ರಬ್ಬರ್ ಥರ ಇಲ್ವಾ? ಅದನ್ನ ನಾವು ಚಿಕ್ಕವರಿದ್ದಾಗ ಬೆಂಕ ಅಂತಿದ್ವಿ. ಹ್ಮ್ ಇವಾಗ ಗಮ್ ಗೊತ್ತಾ ನಿಮ್ಗೆ, ಗಮ್ ಬಾಟ್ಲು ಬತ್ತ ಒಂಟಾಕೋದಕ್ಕೆ, ಅದಕ್ಕೆ ನಾವು
ಅವಾಗೆಲ್ಲ ಗಮ್ ಇರಲಿಲ್ಲ, ಗೋಂದು ಅಂತಿದ್ವಿ ಅಂಗಡಿಯಲ್ಲಿ ಬರೋದು, ಗೋಂದು ಡಬ್ಬ ಬರೋದು. ಅವಾಗೆಲ್ಲ ಕೈಯಲ್ಲೆಲ್ಲ ಬೆಳಿತಿದ್ವಿ ನಾವು ಅದನ್ನು ತಗೊಂಡು. ಅದಕ್ಕೂ ಚಿಕ್ಕವರಿದ್ದಾಗ, ಅದಕ್ಕೂ ಮುಂಚೆ ನಾವು ಚಿಕ್ಕವರಿದ್ದಾಗ ಗೋಂದು ಇರ್ತಿರಲಿಲ್ಲ, ಗೋಂದು ಕೊಡ್ತಿರಲಿಲ್ಲ ಮನೇಲಿ, ಗೋಂದು ತಗೋತಿರಲಿಲ್ಲ ಯಾರು ಹುಡುಗರು. ಈ ಥರ ನುಗ್ಗೆ ಮರ ಐತಲ್ಲ, ನುಗ್ಗೆ ಮರ ಮತ್ತು ಇನ್ನೊಂದೇನು ವಂಗೆ ಮರ ಅಲ್ಲ ವಂಗೆ ಮರ ಅಂತೀನಿ, ಬೇವಿನ ಮರ, ಬೇವಿನ ಮರ ಅದರಲ್ಲಿ ಈ ಥರ ಬರೋದು. ಅದನ್ನು ಕಿತ್ಕೊಂಡು ಅದಿನ್ನೂ ಹಸಿಗಿರ್ತೈತಿ, ಸ್ವಲ್ಪ ಒಣಗೈತೆ, ಅದನ್ನೇ ಅಂಟಿಸಿದ್ರೆ ಪೇಪರ್ಗೆಲ್ಲ ಅಂಟ್ಕೊಳೋದು, ಬುಕ್ಕು ಬೈಂಡ್ ಹಾಕಿ ಅದನ್ನೇ ಅಂಟಿಸ್ತಿದ್ದು. ಅರ್ಥ ಆಯ್ತಾ ಮಗಳೇ? ನಾವು ಬೆಂಕ ಅಂತಿದ್ವಿ, ನೀವು ಗಮ್ ಅಂತೀರ, ಗಮ್ನ ಗೋಂದ್ ಅಂತಿದ್ವಿ ಗಿಡದಲ್ಲಿ. ಯಾವ್ದನ್ನ ಬಿಡು ಮಗಳೇ, ಕೀಡ ಹೇಳಿ ಬಂತು ನೋಡಿ, ಹೇಳ್ಕೊಡಿಲಿ. ಇದನ್ನೇ ಬೆನ್ಕ ಅಂತಿದ್ವಿ, ಅದಿನ್ನು ಸ್ವಲ್ಪ ಒಣಗೈತೆ, ಡ್ರೈ ಆಗೈತೆ, ಹಸಿ ಹಸಿ ಇರೋದು. ಇದನ್ನು ನಾವು ಬುಕ್ ಅಂಟಾಕೋದಕ್ಕೆ, ಬೈಂಡ್ ಹಾಕಿರೋದು, ಅರ್ಧೋಗಿರೋದೆಲ್ಲ ಬುಕ್ಕೆಲ್ಲ ಅಂಟಾಕೋದಕ್ಕೆ ಬಳಸ್ತಾ ಇದ್ವಿ ಚಿಕ್ಕವರಿದ್ದಾಗ. ಈಗ ನನ್ನ ಮಗಳಿಗೆ ಇದೆಲ್ಲ ಗೊತ್ತಾಗಲಿ, ನಮ್ಮ ಕಾಲದಲ್ಲಿ ಹೆಂಗಿತ್ತು ಅಂತ ತಿಳಿಸೋಣ ಅಂತ ಇದು ತೋರಿಸ್ದೆ, ಹಂಗೆ ಹೇಳಿದೆ. ಇದೆಲ್ಲ ಗೊತ್ತಾಯ್ತ ಮಗಳೇ? ಅದನ್ನ ನೀರಲ್ಲಿ ಹಾಕ್ಬಿಟ್ರೆ ನೆಂದು ಹಂಗೆ ಗಮ್ ಥರ ಆಗುತ್ತೆ. ಬೇಕಾದ್ರೆ ತಗೋಬ ಮನೆಗೆ ಹೋಗಿ ನೀರಲ್ಲಿ ಹಾಕಿಡೋಣ ಬೇಕಾದ್ರೆ. ಹ್ಞೂ ಬಿಡು, ಹಂಗೆ ಇರಲಿ, ಹಂಗೆ ಇಟ್ಕೋ ಕೈಯಲ್ಲಿ, ಅದೇನು ಮಾಡಿಬಿಡ, ಸುಮ್ಮನೆ ಕೈಯಲ್ಲಿ ಇಟ್ಕೋ. ಮನೆಗೆ ತಗೊಂಡೋಗಿ ಒಂದು ಬಾಕ್ಸಲ್ಲಿ ಎಲ್ಲಾದರೂ ನೀರಲ್ಲಿ ಹಾಕಿಡೋಣ, ನೋಡ್ಬೇಕಾದ್ರೆ ನಾಳೆ ಎಷ್ಟೊತ್ತಕ್ಕೆ ಅದು ಗಮ್ ಆಗಿಬಿಟ್ಟಿರುತ್ತೆ ಮೆತ್ತಗಾಗಿ. ನಿನಗೆ ಗೊತ್ತಾ, ನಿಂಗೆ ನೆನಪಾಯ್ತಾ ಅದು ಗೊಂದು, ಅದರಲ್ಲಿ ಇದು ಇನ್ನೊಂದು ಬೇವಿನ ಮರ, ಬೇವಿನ ಮರ ಅದರಲ್ಲಿ ಎಲ್ಲ ಈ ತರ ಬರೋದು. ನೀರಲ್ಲೆಲ್ಲ ಏನ್ ನೆನಾಗ್ತಾ ಇರ್ಲಿಲ್ಲ, ಹಸಿದೆ ಇರೋದಲ್ಲ, ಅದನ್ನೇ ಕಿತ್ಕೊಂಡು ಹೋಗ್ಬಿಟ್ಟು ಹಿಂಗ್ ಬುಕ್ಕಿಗೆ ಹಿಂಗ್ ಒಂದ್ಸರಿ ಹಿಂಗ್ ತೀರ್ಬಿಟ್ಟು ಹಿಂಗ್ ಕಚ್ಚಿಸ್ತಾ ಇದ್ವಿ. ಅದು ಹಸಿದೆ, ಇದು ಒಣಗೈತೆ ಸ್ವಲ್ಪ, ಅದಕ್ಕೆ ನಾವು ಹಸಿದ್ರಲ್ಲೆ ಇದು ಮಾಡ್ತೀವಿ, ಅದು ಒಣಗ್ಬಿಟ್ಟೈತಿ ಇಲ್ಲಿ ಒಂಥರ. ಬಿಡಮ್ಮ ಇನ್ನೊಂದ್ಸರಿ ಹಸಿದೆ ಯಾವಾಗಾದ್ರೂ ಆದಾಗ ತಗೋಬಾ, ಇದನ್ನ ನೀರಾಗ ನೆನಕ ನೇನಾಗಲ್ಲ. ಹ್ಮ್ ತಗೋಬಾ, ಅಲ್ಲಿ ಚಪ್ಪಲಿ ಚಪ್ಪಲಿ ಹಾಕಿ, ಚಪ್ಪಲಿ ಹಾಕಿ ಹೋಗಮ್ಮ, ಅಲ್ಲ ನೋಡು ಅಕ್ಕ, ಇವಾನ ಮನೆಗೆ. ಹ್ಮ್ ಇದನ್ನೇನ ಅನ್ನೋದು ಹೇಳು, ಗಿಡದಲ್ಲಿ ಬಿಡುದು. ಹ್ಮ್ ಗೋಂದು, ನಾವು ಗೋಂದು ಅಂತಿದ್ವಿ, ನೀವೇನಂತೀರಿ ಗಮ್ ಅಂತಿದ್ರ? ಬೆಂಕ ಅಲ್ಲ, ಬೆಂಕ ಬೆಂಕ ನಾವು ಬೆಂಕನೆ. ಹಳೆ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಅವಾಗ ನಾವು ಚಿಕ್ಕವರಿದ್ದಾಗ ಇವರು ಗಮ್ ಅಂತಾರಲ್ಲ ಅದನ್ನ ಗೋಂದು ಅಂತ ಹೇಳ್ತಿದ್ವಿ ನಾವು. ಗೋಂದಿನ ಡಬ್ಬ ಕೊಡ್ರಿ, ಗೋಂದ್ ಹಾಕ್ಬೇಕು, ಅಂಟ್ ಹಾಕ್ಬೇಕು ಗೋಂದಲ್ಲಿ ಅಂತ. ಇದು ಬೆಂಕ ಅಂತಿದ್ವಿ. ಹ್ಮ್ ಕರೆಕ್ಟ್, ಬೆಂಕ ಬೆಂಕ ನುಗ್ಗೆ ಮರದಲ್ಲೇ ಜಾಸ್ತಿ ಬರೋದು, ಬೇವಿನ ಮರದಲ್ಲಿ ನುಗ್ಗೆ ಮರದಲ್ಲಿ ಬಿಡ್ತಿತ್ತು ಬೆಂಕ. ನಾವು ಒಣಗುಸೆಲ್ಲ ಏನು ಇದು ಮಾಡ್ತಿರ್ಲಿಲ್ಲ, ಪಾಸಿದೆ ಕಿತ್ಕೊಂಡು ಹೋಗಿ ನಾವು ಹೋಗೋಣ ಮಗಳೇ. ಹ್ಞೂ ತಗೋ ನಡಿ, ಆಯ್ತು, ಎಲ್ಲ ಕೊಡಿಸ್ತಾರೆ ಗಮ್ಮು ಎಲ್ಲ ನಮಗೆಲ್ಲ ಹೇಳ್ಕೊಡಿಸ್ತಾ ಇದ್ರು. ಹ್ಞೂ ನಡೀರಿ ಹೋಗೋಣ, ನೋಡೋಣ, ಬಿಸಿಲಾಯ್ತು ನಡೀರಿ. ಎಲ್ಲ ಇಲ್ಲೇ ಬಿಡಿಸ್ತಾ ಇದೆಯಾ, ಬಿಡು ಬಾ, ಅದೇ ದೊಡ್ಡದಾಯ್ತಲ್ಲ ಅದೇ ಸಾಕು ಬಾ. ಹ್ಞೂ ನಡಿ ಅಮ್ಮ ಹೋಗೋಣ. ಇದು ಗಟ್ಟಿ ಇದೆ, ನೀರಲ್ಲಿ ಹಾಕಿದ್ರೆ ನಾನು ನೀರು ಕೊಂಡಿದ್ದೆ.